ಸೌದಿ ಅರೇಬಿಯಾ ದೇಶವು ವಿಮಾನ ಪ್ರಯಾಣಕ್ಕೆ ತಡೆ ನೀಡುವುದರಿಂದ ಹಲವಾರು ಕನ್ನಡಿಗರು ತಾಯ್ನಾಡಿನಲ್ಲಿ ಸಿಲುಕಿಕೊಂಡು ಕೆಲವರು ಕೆಲಸ ಕೂಡ ಕಳೆದುಕೊಳ್ಳುವ ಒಂದು ಭೀತಿಯಲ್ಲಿದ್ದಾರೆ. ಇಂಥ ಅನಿವಾಸಿ ಕನ್ನಡಿಗರ ಬಗ್ಗೆ ಕರ್ನಾಟಕ ಸರ್ಕಾರದ ಬಳಿ ಹೇಗೆ ಗಮನ ಸೆಳೆಯಲು ನೀವು ಬಯಸ್ತೀರಿ, ಹಾಗೂ ಇದಕ್ಕೆ ಪರಿಹಾರವಾಗಿ ಸರ್ಕಾರದ ಯಾವ ಸಹಾಯ ಬೇಕಾಗಿದೆ? ಇದು ನನಗೆ ನನಗೆ ಒಂದು ಭಾಷಣ ಮಾಡುವಂತಹ ಶಕ್ತಿ ನನಗೆ ಇಲ್ಲ. ನಾನೊಂದು ಮಾತಾಡುವಾಗ ಎಲ್ಲಿಗೂ ಮಾತಾಡ್ತೇನೆ, ಎಲ್ಲಿಗೂ ಹೋಗ್ತೇನೆ, ಯಾವ ಅಧಿಕಾರಿ ಜೊತೆಗೂ ನಾನು ಹೋಗ್ತೇನೆ. ಮಾತಾಡಿ ಸರ್, ನ್ಯೂಸ್ ಕರ್ನಾಟಕ ಪ್ಲಾಟ್ಫಾರ್ಮ್ ನಿಮ್ದು ಇವಾಗ, ನೆಕ್ಸ್ಟ್ 5 ಗಂಟೆಗೆ. ವೆರಿ ಗುಡ್. ನೀವು ಕೇಳಿದ ಒಂದು ಮಾತು ನನಗೆ ಬಹಳ ಒಳ್ಳೆ ಟಾಪಿಕ್ ಅನ್ನು ಕೇಳಿದ್ದೀರಾ. ಸರಿ, ನಾವು ಬೊಬ್ಬೆ ಹೊಡೆದು ಬೊಬ್ಬೆ ಹೊಡೆದು ಸಾಕಾಯ್ತು. ಕೋವಿಡ್ ಬಂದ ನಂತರ ನಾವು ಕನ್ನಡಿಗರು ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೇವೆ, ಊರಲ್ಲಿ ಹೋಗಿ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೇವೆ, ಅದಕ್ಕೆ ಏನೆಲ್ಲ ರೂಪದಲ್ಲಿ ನಾವು ಬೊಂಬೆ ಹೊಡೆದಿದ್ದೇವೆ. ಇದಕ್ಕೆ ನಾ ಒಂದು ವಿಷಯ, ನಮ್ಮ ಎಂಬಸಿಯಲ್ಲಿ ನಮ್ಮ ಹಣ, ಪ್ರವಾಸಿಗಳ ಹಣ ಕಟ್ಟಿ ಚೀಲದಲ್ಲಿ ಕಟ್ಟಿಷ್ಟು ಉಂಟು. ಇಲ್ಲಿ ಇರುವ ಎಲ್ಲಾ ಕಷ್ಟ ಅನುಭವಿಸಿರುವ ಪ್ರವಾಸಿಗಳನ್ನು ಊರಿಗೆ ಕಳಿಸಲಿಕ್ಕೆ ಲಾಸ್ಟ್ ಟೈಮ್ ಅಲ್ಲಿ ಕಳಿಸಿರುವಂತಹ ಶಕ್ತಿ ಅಲ್ಲಿ ಉಂಟು. ಕೆಲಸ ಇಲ್ಲದೆ ಇದ್ದ ಕೆಲಸ ಕಳೆದು ಊರಿಗೆ ಹೋಗಿ ಊರಿಗೆ ಹೋಗುವಂತ ಒಂದು ಟಿಕೆಟಿನ 500-600 ಸೌದಿ ರಿಯಾಲ್ ಇರುವ ಟಿಕೆಟಿಗೆ 3,000 ರಿಯಾಲ್ ಕೊಟ್ಟು ಊರಿಗೆ ಹೋಗಿದ್ದಾರೆ. ಹೋಗದ ಪರಿಸ್ಥಿತಿ ಇಲ್ಲ, ಇಲ್ಲಿ ನಿಲ್ಲುವ ಅವಶ್ಯಕ ನಿಲ್ಲಲಿಕ್ಕೂ ಆಗುದಿಲ್ಲ, ಊರಿಗೆ ಹೋಗ್ಲಿಕ್ಕೂ ಆಗುದಿಲ್ಲ ಅಂತ ಪರಿಸ್ಥಿತಿ ಉಂಟು. ಆ ಸಮಯದಲ್ಲಿ ಬೇರೆ ಬೇರೆ ರೂಪದಲ್ಲಿ ಫ್ಲೈಟ್ ಇಲ್ಲ, ಕೊಡುವಂತ ವ್ಯವಸ್ಥೆ ಇಲ್ಲ. ಏರ್ಪೋರ್ಟ್ಗೆ ಹೋದ್ರೆ ಬೇರೆ ವಿಷಯ, ಸರ್ಕಾರದಿಂದ ಯಾವುದೇ ಇದು ಸಿಗುವುದು ಇಲ್ಲ. ಅದೇ ತರ ಈಗ ಊರಿಗೆ ಹೋಗಿ ವರ್ಷಗಟ್ಟಲೆ ಊರಲ್ಲಿ ನಿಂತು ಒಂದು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುವಂತಹ ಕೆಲವಾರು ಕುಟುಂಬಗಳು ನಮ್ಮ ಕಣ್ಣ ಮುಂದೆ ಇದೆ. ನಾವು ಬೇಕಾದಷ್ಟು ನಮ್ಮಿಂದ ಆಗುವಂತಹ ಸಹಾಯ ನಾವು ಕೋವಿಡ್ ಸಮಯದಲ್ಲೂ ಈ ಸಮಯದಲ್ಲೂ ಸಹಾಯ ಮಾಡ್ತಾವೇ ಇದ್ದೇವೆ. ಕೋವಿಡ್ ಸಮಯದಲ್ಲಿ ಒಂದು ರಾಜಕೀಯ ಪಕ್ಷದವರು ಆಗಲಿ ಬೇರೆ ಬೇರೆ ಊರಲ್ಲಿರುವ ಸಂಘಟನೆಗಳು ಎಲ್ಲಾ ಮನೆಗಳಿಗೂ ಕಿಟ್ಟು ಕೊಡ್ತಾ ಇದ್ರು. ಗಲ್ಫಿನ ಇರುವ ಮನೆಯವರಿಗೆ ಯಾರಿಗೂ ಎಂದು ಏನು ತಲುಪಲೇ ಇಲ್ಲ. ಅದು ನೀವೆಲ್ಲ ಸಾಧಾರಣ ನೀವೆಲ್ಲ ಎಲ್ಲರೂ ಅನುಭವಿಸ್ತಾ ನೋಡಿದ ವಿಷಯ ಅದು. ಕೆಲವು ಜನರಿಗೆ ಕೊಟ್ಟದ್ದನ್ನು ಡ್ರಮ್ಗಳಲ್ಲೂ ಬಿಸಾಡಿ ಸಿಕ್ಕಿದಂತ ಇದೆಲ್ಲ ನಾವು ನೋಡಿದ್ದೇವೆ. ಸರಿ, ಅನಿವಾಸಿ ಭಾರತೀಯರು ಕೋವಿಡ್ ಸಂದರ್ಭದಲ್ಲಿ ಬೇಡ ಬೇಡವಾದವರು ಅಂತಲೂ ನಮ್ಮ ಜನರು ತೀರ್ಮಾನ ಮಾಡಿದ್ದಾರೆ ಅಲ್ಲಿದ್ದಾರೆ. ಆ ಸಮಯದಲ್ಲಿ ಅದನ್ನೆಲ್ಲ ನಾವು ಮನವರಿಗೆ ಕಂಡು ನಾವು ಅದನ್ನು ಇದು ಕೊಟ್ಟಿದ್ದೇವೆ. ಸರ್ಕಾರಕ್ಕೆ ನಾವು ಬೇಕಾದಷ್ಟು ಈಗ ನಮಗೆ ನಾವು ಒಂದೇ ಒಂದು ರಿಕ್ವೆಸ್ಟ್ ಕೇಳ್ತಾ ಇರೋದು, ನಮಗೆ ಅಲ್ಲಿಂದ ಊರಿಗೆ ಬರುವವರಿಗೆ ಬೇಡ, ಊರಲ್ಲಿ ಈ ಕೆಲಸ ಕಳೆದಿರುವವರಿಗೆ ಒಂದು ಚಿಕ್ಕ ವಿಷಯದಲ್ಲಿ ಏನಾದರೂ ಒಂದು ದಿವಸದಲ್ಲಿ ಒಂದು 50 ರೂಪಾಯಿ 100-200 ರೂಪಾಯಿ ಸಂಪಾದಿಸುವಂತ ಒಂದು ಕೆಲಸ ಸರ್ಕಾರ ಭಾಗದಿಂದ ಸಿಕ್ಕಿದ್ರೆ ಬಹಳ ಸಂತೋಷ ಇದೆ. ಎಷ್ಟೋ ಜನರು ಇದ್ದಾರೆ, ಅದಕ್ಕೆ ಬೇಕಾದಷ್ಟು ಹಣ ಸರ್ಕಾರದ ನಮ್ಮ ಹಣವೇ ಇಲ್ಲಿ ಎಂಬಸಿಲಿ ಬೇಕಾದಷ್ಟು ಇದೆ. ಒಂದು ಏನ ಅದಕ್ಕೆ ನೋಡಿ, ಲಾಸ್ಟ್ ಟೈಮ್ ಅಲ್ಲಿ ನಮಗೆ ನಾವು ಈ ಈ ಸಮಯದಲ್ಲಿ ನಾವು ಈ ಕೋವಿಡ್ ಸಮಯದ ನಂತರ ನಾವು ಒಂದು ನೆನೆಸಿದ ಎರಡು ಮಹಿಳೆಯರಿದ್ದಾರೆ. ಒಂದು ನಮ್ಮ ಶ್ರೀಮತಿ ಫಾರಿನ್ ಮಿನಿಸ್ಟರ್ ಆಗಿದ್ದ ದಿವಂಗತ ಶ್ರೀಮತಿ ಸುಷ್ಮಾ ಸ್ವರಾಜ್ ಅವರು. ನಮಗೆ ನನ್ನ ಲೈಫ್ ಅಲ್ಲಿ ನಾನು 30 ವರ್ಷದ ಗಲ್ಫ್ ಜೀವನದಲ್ಲಿ ಅಂತಹ ಒಂದು ಫಾರಿನ್ ಮಿನಿಸ್ಟರ್ ನಮಗೆ ಇದುವರೆಗೆ ಬರಲಿಲ್ಲ. ಯಾವುದೇ ವಿಷಯ ಅವರು ನಮಗಾಗಿ ಪ್ರವಾಸಿಗಳಿಗಾಗಿ ಅನಿವಾಸಿಗಳಿಗಾಗಿ ಒಂದು ಸೈಟ್ ಅನ್ನು ಓಪನ್ ಮಾಡಿ ಇಟ್ಟರು. ರಾತ್ರಿ 12 ಗಂಟೆಗೆ ನಾವು ನಮ್ಮ ಈ ಸ್ಪಂದನೆಗಳಿಗೆ ಬೇರೆ ವಿಷಯಗಳಿಗೆ ಪಾಸ್ಪೋರ್ಟ್ ವಿಷಯದಲ್ಲಿ ಆಗಲಿ ಏನಾದರೂ ವಿಷಯದಲ್ಲಿ ಒಂದು ಮೇಲ್ ಬಿಟ್ಟರೆ 1/2 ಗಂಟೆಯಲ್ಲಿ ನಮಗೆ ಆನ್ಸರ್ ಬಂದಾಯ್ತು. ಅದಕ್ಕೆ ಸಂಬಂಧಪಟ್ಟ ಬೆಳಿಗ್ಗೆ 8 ಗಂಟೆಗೆ ನಮಗೆ ಕಾಲ್ ಬಂದಾಯ್ತು ಭಟ್ ಅವರಿಗೆ. ಅದೇ ತರಹ ನಮ್ಮ ಆರತಿ ಅವರು DC ಆಗಿದ್ದರು, ಆರತಿ ಕೃಷ್ಣ ಅವರು, ಅವ್ರು ಬಂದಾಗ ನಮಗೆ KNR ವಿಷಯದಲ್ಲಿ ನಮಗೆ ಬೇಕಾದ ಒಂದು ಪದ್ಧತಿ ಸ್ಥಾಪನೆ ಮಾಡಿದ್ರು. ಈಗ ಅರ್ಧದಲ್ಲಿ ಈಗ ನಾನು ನಮ್ಮ ಸರ್ಕಾರಕ್ಕೆ ನಾನು ಒಂದು ರಿಕ್ವೆಸ್ಟ್ ಮಾಡೋದು, ನಮಗೆ ಒಂದು ಏರ್ ಬಬಲ್ ಸಿಸ್ಟಮ್ ಅಲ್ಲಿ ಆದ್ರೂ ಒಂದು ಫ್ಲೈಟ್ ಊರಿಂದ ಬರ್ಲಿಕ್ಕೆ ಒಂದು ಕ್ವಾರಂಟೈನ್, ನಾವು ಸೌದಿಗೆ ಡೈರೆಕ್ಟ್ ಬರುವ ಹಾಗೆ ಬಂದು ಅಲ್ಲಿ 14 ದಿವಸ ನಿಲ್ಲುವಂತ ವ್ಯವಸ್ಥೆ ಇದ್ರೂ ಪರವಾಗಿಲ್ಲ, ಆ ತರದ ಒಂದು ವ್ಯವಸ್ಥೆ ಮಾಡಿಕೊಡಿ. ಆ ಎರಡನೇದು ನಮಗೆ ಬೇಕಾದಂತ ಒಂದು ನಮ್ಮ ಅನಿವಾಸಿಗಳಿಂದ ಈ ಪ್ರವಾಸ ಜೀವನದಲ್ಲಿ ಅನುಭವ ಇರುವಂತಹ ಒಂದು ಉಪಾಧ್ಯಕ್ಷರನ್ನು, ಒಂದು DC ಅನ್ನು ನೇಮಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಾನು.